ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಿದ್ದೀರಾ ಲಕ್ಕಿಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಸೊ ಫೈನಲ್ ಆಗಿ ಟಿಕ್ ಕಿಕ್ ಅಪ್ಲಿಕೇಶನ್ ಬಂದಿದೆ. ಸೊ ಈ ಒಂದು ಅಪ್ಲಿಕೇಶನ್ ನೀವು ಯಾವ ಥರ ಅಕೌಂಟ್ನ ಕ್ರಿಯೇಟ್ ಮಾಡೋದ್ರ ಜೊತೆಗೆ ಯಾವ ಥರ ನೀವು ವೀಡಿಯೋಸ್ಗಳನ್ನ ಮಾಡೋದು ಅಂತ ಇವಾಗ ನಾನು ನಿಮಗೆ ನೀಟಾಗಿ ತಿಳಿಸ್ಕೊಡ್ತೀನಿ. ವೀಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ಯಾರ್ಯಾರೆಲ್ಲ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವೀಡಿಯೋ ಸರ್ ಒಂದು ಲೈಕ್ನ ಮಾಡಿ. ಈ ಒಂದು ವೀಡಿಯೋಗೆ 1000 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಲೈಕ್ ಮಾಡ್ತಿರಲ್ವಾ? ದಯವಿಟ್ಟು ಇವಾಗಲೇ ಹೋಗಿ ಒಂದು ಲೈಕ್ನ ಮಾಡಿಬಿಡಿ. ಆಯ್ತಾ ಲೈಕು? ಸೊ ಬನ್ನಿ, ಇವತ್ತಿನ ಬಿಡೋಣ, ಶುರು ಮಾಡೋಣ. ಓಕೆ ಗೈಸ್, ಇವಾಗ ಟಿಕ್ ಕಿಕ್ ಅಪ್ಲಿಕೇಶನ್ನ ನೀವು ಓಪನ್ ಮಾಡಬೇಕು ಅಂತಂದರೆ ಫಸ್ಟು ನೀವು ಅಪ್ಡೇಟ್ನ ಮಾಡ್ಕೋಬೇಕು. ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಟಿಕ್ ಕಿಕ್ ಅಂತ ನೀವು ಸರ್ಚ್ ಮಾಡ್ಬಿಟ್ಟು ಅಪ್ಡೇಟ್ ಮಾಡ್ಕೊಳ್ಳಿ. ಇವಾಗ ನಾನು ಅಪ್ಡೇಟ್ ಮಾಡ್ಕೊಂಡಿದ್ದೀನಿ, ಡೈರೆಕ್ಟ್ ನಾನು ಓಪನ್ ಮಾಡ್ತಾ ಇದ್ದೀನಿ. ಸೊ ಓಪನ್ ಮಾಡಿದ ತಕ್ಷಣ ಮೊದಲೆಲ್ಲ ಈ ಥರ ಬರ್ತಿತ್ತು, ಇಂಟ್ರೋ ಬರ್ತಿತ್ತು, ಅದಾದಮೇಲೆ ಸ್ಟಾಪ್ ಆಗಿಬಿಡ್ತಿತ್ತು, ಏನು ಓಪನ್ ಆಗ್ತಿರಲಿಲ್ಲ. ಇವಾಗ ನೋಡಿ ಬರುತ್ತೆ, ಬೇಕಾದ್ರೆ ಲೋಡಿಂಗ್ ಅಂತ ತಗೊಂಡು ಬರುತ್ತೆ. ಓಕೆ, ಎಸ್. ಸೊ ಇವಾಗ ಅಕೌಂಟಿಗೆ ಕ್ರಿಯೇಟ್ ಮಾಡೋದಂತ ನಾವು ನೋಡೋಣ. ಅಕೌಂಟ್ನ ನೀವು ಕ್ರಿಯೇಟ್ ಮಾಡಬೇಕು ಅಂತಂದರೆ ಫಸ್ಟು ನೀವು ಸೈನಪ್ ಮೇಲೆ ಕ್ಲಿಕ್ ಮಾಡಬೇಕು. ಸೈನಪ್ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ನೇಮ್ನ ಕೇಳುತ್ತೆ, ಜೊತೆಗೆ ಇಮೇಲ್ ಕೇಳುತ್ತೆ, ಒಂದು ಪಾಸ್ವರ್ಡ್ ಕೇಳುತ್ತೆ. ಫಸ್ಟು ನೀವು ನೇಮ್ನ ಹಾಕಿ ಅದಾದಮೇಲೆ ಒಂದು ಇಮೇಲ್ನ ಇಟ್ಕೊಳ್ಳಿ. ಓಕೆ, ಒಂದು ಇಮೇಲ್ನ ಹಾಕ್ಕೊಂಡು ಅದಾದಮೇಲೆ ಒಂದು ಪಾಸ್ವರ್ಡ್ನ ನೀವು ಹಾಕಬೇಕಾಗುತ್ತೆ. ಇವಾಗ ನಾನು ಎಲ್ಲನೂ ಹಾಕ್ಬಿಟ್ಟು ಅದಾದಮೇಲೆ ಸಿಗ್ತೀನಿ. ಓಕೆ ಓಕೆ ಗೈಸ್, ಇವಾಗ ನಾನು ಎಲ್ಲನೂ ಕಂಪ್ಲೀಟ್ ಮಾಡಿದ್ದೀನಿ, ನೇಮು ಮತ್ತು ಇಮೇಲು ಮತ್ತು ಪಾಸ್ವರ್ಡ್ನ ಹಾಕಿದ್ದೀನಿ. ಇವಾಗ ನಾನು ಸೈನಪ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಸೈನಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೈನಪ್ ಸಕ್ಸಸ್ಫುಲ್ ಅಂತ ಬಂದಿದೆ. ಇವಾಗ ನಾವು ಯಾವೊಂದು ಇಮೇಲ್ ಹಾಕ್ಬಿಟ್ಟು ಮತ್ತು ಪಾಸ್ವರ್ಡ್ ಹಾಕ್ಬಿಟ್ಟು ಕ್ರಿಯೇಟ್ ಮಾಡೋದು ಆ ಒಂದು ಇಮೇಲ್ ಮತ್ತು ಪಾಸ್ವರ್ಡ್ ಹಾಕ್ಬಿಟ್ಟು ಇವಾಗ ನಾವು ಲಾಗಿನ್ ಮಾಡಬೇಕಾಗುತ್ತೆ. ಇವಾಗ ನಾನು ಲಾಗಿನ್ ಮಾಡ್ತೀನಿ, ಅದಾದಮೇಲೆ ಸಿಗ್ತೀನಿ. ಓಕೆ ಗೈಸ್, ಇವಾಗ ನಾನು ಇಮೇಲ್ ಹಾಕಿದ ತಕ್ಷಣ ಇಮೇಲ್ ಮತ್ತು ಪಾಸ್ವರ್ಡ್ ಹಾಕಿದ ತಕ್ಷಣ ಇವಾಗ ಲ್ಯಾಂಗ್ವೇಜ್ ಕೇಳ್ತಾ ಇದೆ. ನಾನು ಕನ್ನಡ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ತೀನಿ, ಬೇರೆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಬೋದ್ಬೇಕಾದ್ರೆ ಇಂಗ್ಲೀಷು ಸೆಲೆಕ್ಟ್ ಮಾಡಿದ್ದೀನಿ, ಹಿಂದಿನೂ ಸೆಲೆಕ್ಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ನ ಮಾಡ್ತೀನಿ. ಸೊ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ನೀವು ನೋಡ್ಬೋದು ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ, ವೀಡಿಯೋ ಲೋಡ್ ಆಗ್ತಾ ಇದೆ. ಸೊ ಪಕ್ಕದಲ್ಲಿ ಫಾಲೋವಿಂಗ್ ಇದೆ, ಜೊತೆಗೆ ಫಾರ್ ಯು ಇದೆ, ಎರಡು ಆಪ್ಷನ್ ಬರುತ್ತೆ ನಿಮಗೆ. ಓಕೆ, ಫಾಲೋವಿಂಗ್ ಮತ್ತು ಫಾರ್ ಯು ಅಂತ. ಒಂದು ನಿಮಿಷ, ಕ್ಲೋಸ್ ಆಗೋಯಿತು. ಓಕೆ, ವೆಯ್ಟ್ 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 ಮಾಡಿ ಸ್ವಲ್ಪ. ಓಕೆ, ಸೊ ನೀವಿವಾಗ ನೋಡ್ಬೋದು ಫಾಲೋವಿಂಗು ಫಾರ್ ಯು ಸೇಮ್ ಟಿಕ್ಟಾಕಲ್ಲಿ ಯಾವ ಥರ ಬರ್ತಿತ್ತು ಅದೇ ಥರ ಬರ್ತಾ ಇದೆ ಇಲ್ಲೂ ಕೂಡ. ನಿಮಿಷ, ಬಿಸಿಲು ಜಾಸ್ತಿ ಆಯ್ತಲ್ಲ. ಓಕೆ, ನೀವು ಲೈಕ್ ಮಾಡಬೇಕು ಅಂತಾರೆ ಜಸ್ಟ್ ಡಬಲ್ ಟ್ಯಾಪ್ ಮಾಡಿದ್ರೆ ಸಾಕು, ಲೈಕ್ ಆಗುತ್ತೆ. ಓಕೆ, ಸೊ ಈ ಥರ ನೀವು ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ. ಸೊ ಕಮೆಂಟ್ ಮಾಡಬೇಕು ಅಂತಾರೆ ಕಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಮೆಂಟು, ಶೇರ್ ಆಪ್ಷನ್ ಅಲ್ಲೇ ಇದೆ, ಎಲ್ಲ ನಿಮ್ಗೆ ಗೊತ್ತಿರೋದೆ. ಇನ್ನು ಕೆಳಗಡೆ ಓಮ್ ಇದೆ, ಕಂಟೆಸ್ಟ್ ಇದೆ, ಓಕೆ, ಕ್ಯಾಮ್ರಾ ಇದೆ, ನೋಟಿಫಿಕೇಷನ್ ಇದೆ, ಮೀ ಇದೆ. ಓಕೆ, ಸೊ ಇಲ್ಲಿ ಮೀಯಲ್ಲಿ ನೀವು ನಿಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸ್ಗಳನ್ನ ಹಾಕ್ಬೋದು, ನಿಮ್ಮ ಹೆಸರು ಮತ್ತು ನಿಮ್ಮ ಒಂದು ಡಿ ಪಿನ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಅದನ್ನು ಆಮೇಲೆ ಹೇಳ್ತೀನಿ ನಾನು. ನೋಟಿಫಿಕೇಷನ್ ನಿಮ್ಗೆ ಯಾರಾದರೂ ಲೈಕ್ ಕಮೆಂಟ್ ಏನಾದ್ರು ಮಾಡೋ ನೋಟಿಫಿಕೇಷನ್ ಬರುತ್ತೆ. ಇವಾಗ ವೀಡಿಯೋ ಹಂಗೆ ಮಾಡೋದು ಇದರಲ್ಲಿ ಅಂತ ನಾನು ತೋರಿಸ್ಕೊಡ್ತೀನಿ. ಓಕೆ, ಸೊ ಫಸ್ಟು ಕ್ಯಾಮ್ರಾ ಅಲೋ ಕೇಳ್ತಾ ಇದೆ, ಅಲೋ ಕೊಡ್ತಾ ಇದ್ದೀನಿ. ಓಕೆ ಓಕೆ, ಈ ಥರ ಬರುತ್ತೆ ಇಂಟರ್ಫೇಸು. ನೀವು ಇಲ್ಲಿ ನೋಡ್ಬೋದು ವೀಡಿಯೋ ಬರ್ತಾ ಇದೆ, ಸೇಮ್ ಟಿಕ್ಟಾಕಲ್ಲಿ ಇರೋ ಥರನೇ ಆ್ಯಡ್ ಸೌಂಡು ಮತ್ತು ಫ್ಲಿಪ್ಪು, ಸ್ಪೀಡು, ಫಿಲ್ಟರ್ಸು, ಓಕೆ, ಟೈಮರು, ಪ್ರತಿಯೊಂದೂ ಕೂಡ ಇದೆ. ನೀವು ರೆಕಾರ್ಡ್ ಮಾಡಬೇಕು ಅಂತಾರೆ ಜಸ್ಟ್ ಹಿಂಗೆ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ರೆಕಾರ್ಡ್ ಆಗುತ್ತೆ. ಅದಾದಮೇಲೆ ಹಿಂಗೆ ಸ್ಟಾಪ್ ಮಾಡಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ, ಓಕೆ, ನೋಡ್ತಾ ಇದ್ದೀರಾ ವೀಡಿಯೋನ. ಸೊ ಇಲ್ಲಿ ಲ್ಯಾಂಗ್ವೇಜ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು, ಕನ್ನಡ ಸೆಲೆಕ್ಟ್ ಮಾಡ್ಬಿಟ್ಟು ಟೈಟಲ್ಲು ಮತ್ತು ಡಿಸ್ಕ್ರಿಪ್ಷನ್ ಹಾಕ್ಬಿಟ್ಟು ನೀವು ವೀಡಿಯೋನ ನೀವು ಪೋಸ್ಟ್ ಮಾಡ್ಬೋದು. ಓಕೆ, ಈ ಥರ ನೀವು ಈ ಒಂದು ಅಪ್ಲಿಕೇಶನ್ ನೀವು ವೀಡಿಯೋನ ಪೋಸ್ಟ್ ಮಾಡ್ಬೋದು ಕನ್ನಡಪ್ಪ. ಓಕೆ, ಸೊ ಯಾವ ಥರ ನೀವು ಅಕೌಂಟ್ ಕ್ರಿಯೇಟ್ ಮಾಡೋದು, ಯಾವ ಥರ ಯೂಸ್ ಮಾಡೋದು, ಯಾವ ಥರ ವೀಡಿಯೋಸ್ ಅಪ್ಲೋಡ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಸೊ ಟಿಕ್ ಕಿಕ್ ಅಪ್ಲಿಕೇಶನ್ ಸೊ ಫೈನಲ್ಲಾಗಿ ಬಂದಿದೆ, ಯೂಸ್ ಮಾಡಿ ಒಳ್ಳೆಯದಾಗಲಿ ಎಲ್ರಿಗೂ ಅಂತ ಹೇಳ್ತಾ. ಸೊ ಈ ಒಂದು ವೀಡಿಯೋನ ಶೇರ್ ಮಾಡಿ, ತುಂಬ ಜನಕ್ಕೆ ಗೊತ್ತಿರಲ್ಲ ಟಿಕ್ ಕಿಕ್ ಬಂದಿರೋದು. ಸೊ ಅದರಿಂದ ಶೇರ್ ಮಾಡಿ, ಮತ್ತೆ ಸಿಗ್ತೀನಿ ಎಲ್ರಿಗೂ. ಬಾಯ್, ಜೈ ಹಿಂದ್, ವಂದೇ ಮಾತರಂ.